ಇದೀಗ ಫೆಸ್ಟಿವಲ್ ಸೀಸನ್ ಅಥವಾ ಸಾಲು ಸಾಲಾಗಿ ಹಬ್ಬಗಳು ಬರುವಂತಹ ಸಂದರ್ಭ. ಹೀಗಿರ್ಬೇಕಾದ್ರೆ ಹೂವಿನ ಮಾರುಕಟ್ಟೆ ದುಬಾರಿಯಾಗಿ ಕಂಗೊಳಿಸಬೇಕಾಗಿತ್ತು. ಆದ್ರೆ ಅದಕ್ಕೆ ತದ್ವಿರುದ್ಧವಾಗಿ ವಾತಾವರಣ ಸೃಷ್ಟಿಯಾಗಿದೆ. ಧಾರವಾಡದಲ್ಲಿ ಹೂವಿನ ಬೆಲೆ ಕುಸಿತ ಕಂಡ ಕಾರಣ ರೈತರು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ತಾವು ಹೂಡಿದ ಬಂಡವಾಳವೂ ಕೂಡ ವಾಪಸ್ ಬಾರದಷ್ಟರ ಮಟ್ಟಿಗೆ ಹೂವಿನ ಬೆಲೆಯಲ್ಲಿ ಕುಸಿತ ಕಂಡಿದೆ. ಹೀಗಾಗಿ ಬೀದಿಗಿಳಿದು ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ. ಹೀಗಾದ್ರೆ ನಾವು ಬದುಕೋದು ಹೇಗೆ ಅಂತ ಕೇಳ್ತಾ ಇದ್ದಾರೆ. ಬನ್ನಿ, ಹಾಗಾದ್ರೆ ರೈತರು ಯಾವ ರೀತಿ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ನೋಡೋಣ. ರೈತರಿ ಮಾತ್ರ ಈ ಮಾರ್ಕೆಟ್ ಚಾಂಡು ಅಷ್ಟು ಹಂಗೆ ತೋರ್ರ ಮತ್ತೆ ಎಲ್ಲಾದ್ರೂ ಮೋಸ ಮಾಡಿ ಹೋದಾರ ಅದ್ರ ಅದು ತೋಲ್ ಹಾಕಿ ಕೂತವ್ರು ಬೇಡ. ನಾ ಹರಿಚಂದ್ರದನ ಅವ್ರ ಅಗ್ರಣ ನೋಡಾತಿಲ್ಲ ದಿನ ಒಬ್ಬ ಹೆಂಗ್ ಸೂರ್ ಮಾಡಿ ಸಿಕ್ಕಾನ ಒಬ್ಬ ಅವ್ರ ರೊಕ್ಕ ಹೊಡೆ ಸಿಕ್ಕಾನ ಒಬ್ಬ ಹೊರ ಹೊಡೆ ಸಿಕ್ಕಾನ ಯಾವ ಸೂತಿ ಎಲ್ಲ ಇಲ್ಲ ಹಚ್ಚಿ.